ಇದು ಈಗಾಗಲೇ ನೋಂದಣಿ ಕೆಲಸ ಪ್ರಾರಂಭ ಆಗಿದೆ. ಹದಿನಾರರಿಂದ ನೋಂದಣಿ ಕೆಲಸ ಪ್ರಾರಂಭ ಆಗ್ತದೆ. ಆಗಸ್ಟ್ 15ಕ್ಕೆ ಮುಕ್ತಾಯ ಆಗ್ತದೆ. ಸ್ವಾತಂತ್ರ್ಯ ದಿನೋತ್ಸವ ಅಥವಾ ಅದರ ನೆಕ್ಸ್ಟ್ ಡೇ ಮೊದಲನೇ ಕಂತು ಬಿಡುಗಡೆ ಆಗ್ತದೆ. ಅಂದರೆ ಕುಟುಂಬದ ಮಹಿಳೆಗೆ 2,000 ರೂಪಾಯಿ ತಿಂಗಳಿಗೆ 2,000 ರೂಪಾಯಿ, ವಾರ್ಷಿಕ ಅಲ್ಲ, ತಿಂಗಳಿಗೆ 2,000 ರೂಪಾಯಿ ಮಹಿಳಾ ಯಜಮಾನಿಗೆ ಅವರ ಅಕೌಂಟಿಗೆ ಮಾಡ್ತೀವಿ. ಅದಕ್ಕೆ ಸ್ವಲ್ಪ ಯಾಕೆ ವಿಳಂಬ ಆಗಿದೆ ಅಂತಂದರೆ, ಘೋಷಣೆ ಮಾಡಿದರೂ ಕೂಡ ಯಾಕೆ ವಿಳಂಬ ಆಗಿದೆ ಅಂತಂದರೆ, ಅವರ ಆಧಾರ್ ಕಾರ್ಡು ಮತ್ತು ಅಕೌಂಟು ಜೋಡಿಸ್ಬೇಕಾಗ್ತದೆ. ಆ ಕಾರಣದಿಂದ ವಿಳಂಬ ಆಗಿದೆ. ಆಗಸ್ಟ್ 15 ಅಥವಾ 16 ಮಹಿಳಾ ಯಜಮಾನಿಗೆ ನಾವೇನು ಗುರುತಿಸಿರ್ತೀವಿ, ಅವರು ಅರ್ಜಿನೂ ಕೂಡ ಕೊಟ್ಟಿರ್ತಾರೆ, ಅದಕ್ಕೂ ಟೀಕೆ ಮಾಡಿದ್ದಾರೆ. ಸೊಸೆಗೋ ಅತ್ತೆಗೋ, ಅತ್ತೆಗೋ ಸೊಸೆಗೋ. ವಿರೋಧ ಪಕ್ಷದವರು ಅತ್ತೆಗೋ ಸೊಸೆಗೋ, ನಾವು ಹೇಳಿದ್ದೀವಿ ಯಾರು ಅವ್ರು ಕೊಡ್ತಾರೆ, ನೋಂದಾಯಿಸ್ತಾರಲ್ಲ, ಅತ್ತೆ ಹೆಡ್ ಆಫ್ ದಿ ಫ್ಯಾಮಿಲಿ ಯಾರು ಅಂತ ಕೊಡ್ತಾರೆ, ಅವ್ರಿಗೆ ಕೊಡ್ತೀವಿ. ವೆದರ್ ಸಿ ಮೇ ಬಿ ಎ ಡಾಟರ್ ಇನ್ ಲಾ ಆರ್ ಮದರ್ ಇನ್ ಲಾ. ಹೆಚ್ಚಾಗಿ ಯಜಮಾನಿ ಅಂದರೆ ಮನೆಯಲ್ಲಿ ಸಾಮಾನ್ಯವಾಗಿ ಅತ್ತೆನೇ ಇರ್ತಾರೆ. ಇದು ಅದರಲ್ಲೂ ಕೂಡ ಉಳಿ ಹಿಂಡಕ್ಕೆ ನೋಡ್ತಾರೆ, ಅತ್ತೆನೋ ಸೊಸೆನ, ಅತ್ತೆನೋ ಸೊಸೆನ. ಸೊ 1,30,00,000 1,30,00,000 ಮಹಿಳಾ ಯಜಮಾನಿಗೆ ಕೊಡ್ತೇವೆ. ಇದರಲ್ಲಿ ಹಿಂದೆ ಸರಿಯ ಪ್ರಶ್ನೆನೇ ಇಲ್ಲ. 17,500 ಕೋಟಿ ರೂಪಾಯಿ ಉಳಿದ ತಿಂಗಳುಗಳಿಗೆ ಜೋಡಿಸ್ತೇವೆ, ಮೊಬಿಲೈಸ್ ಮಾಡ್ತೇವೆ, ಮತ್ತೆ 100ಕ್ಕೆ 100 ಖರ್ಚು ಮಾಡ್ತೇವೆ.